ಭಾರತೀಯ ಬ್ಯಾಟಿಂಗ್ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಇನ್ನು ಡೂಪ್ಲೆಸಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ಗೆ ಎಳಿತಾ ಇರೋದು ಗೊತ್ತಿರುವಂತಹ ವಿಚಾರನೆ. ಫಾಪ್ ಪಕ್ಕೆಲುಬಿನ ಗಾಯಕ್ಕೆ ಒಳಗಾಗಿದ್ರು ಕೂಡ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸ್ತಾನ ಇದ್ದಾರೆ. ಇನ್ನು ಇವಾಗ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಪಂದ್ಯಕ್ಕೂ ಮುನ್ನ ಡೂಪ್ಲೆಸಿ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು. ಪ್ರಾಕ್ಟೀಸ್ ಮಾಡುವಂತ ವೇಳೆ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ಅವರನ್ನ ಇಮಿಟೇಟ್ ಮಾಡಿರುವಂತದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಡೂಪ್ಲೆಸಿ ಅವರು 6 ಹಾಗೂ 4 ನ ಸರಾಗವಾಗಿ ಹೊಡಿತಾರೆ. ಅದೇ ರೀತಿಯಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುವಂತ ವೇಳೆ ಯಾವ ರೀತಿಯಾಗಿ 6 ಅನ್ನ ಹೊಡಿತಾರೆ, ಯಾವ ರೀತಿಯಾಗಿ ಸ್ಟ್ರೋಕ್ ಅನ್ನ ಮಾಡ್ತಾರೆ, ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಗೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಡೂಪ್ಲೆಸಿ ಅವ್ರನ್ನ ವಿರಾಟ್ ಕೊಹ್ಲಿ ಅನುಕರಣೆ ಮಾಡಿದ್ದಾರೆ. ಈ ಒಂದು ಅನುಕರಣೆ ಮಾಡ್ತಾ ಇರುವ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಪಂದ್ಯದ ಪೂರ್ವ ಅಭ್ಯಾಸದ ಅವಧಿಯಲ್ಲಿ ಟಿವಿ ಕ್ಯಾಮೆರಾಗಳು ಆರ್ ಸಿ ಬಿ ಸ್ಟ್ಯಾಂಡ್ ಇನ್ ನಾಯಕ ಪೂರ್ಣ ಸಮಯದ ನಾಯಕ ಫಾಪ್ ಅವರ ಬ್ಯಾಟಿಂಗ್ ನಿಲುವನ್ನ ಇಮಿಟೇಟ್ ಮಾಡ್ತಾ ಇರುವಂತದ್ದು ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಅದನ್ನ ನೋಡಿದ ಅಲ್ಲಿನ ಪ್ರೇಕ್ಷಕರು ಸಾಕಷ್ಟು ಚಪ್ಪಾಳೆಯನ್ನ ಶಿಳ್ಳೆಯನ್ನ ಕೇಕೆಯನ್ನ ಹಾಕಿದ್ದಾರೆ. ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂಗೆ ಸಾಕಷ್ಟು ಟ್ವಿಟರ್ಗಳ ಸುರಿಮಳೆಯೇ ಆಗ್ತಾ ಇದೆ.